ಮಾಯಾಬಾವಿ. ಆತನ ಹೆಸರು ಕಿರಣ್. ಕೃಷ್ಣಾಪುರಂ ಎಂಬ ಗ್ರಾಮದಲ್ಲಿ ನಿವಾಸ ಮಾಡ್ತಿದ್ದ. ಆತನ ಹೆಂಡತಿ ಕೈಯಾಳಿ. ಅದೂನು ಆತನೊಂದಿಗೆ ಯಾವಾಗಲೂ ಜಗಳ ಆಡ್ತಾ ಇದ್ಲು. ಹಾಗೆ ಆತನು ಆಕೆಯ ಹಿಂಸೆ ತಡ್ಕೊಂಡು ಅಲ್ಲೇ ಇರ್ತಾನೆ. ಆಕೆ ಒಂದು ದಿನ, ಏನ್ರಿ ಅಕ್ಕಪಕ್ಕದವರೆಲ್ಲ ಸುಖ ಪಡ್ತಿದ್ದಾರೆ, ಚೆನ್ನಾಗಿದ್ದಾರೆ, ನಾವ್ ಯಾವಾಗ ಚೆನ್ನಾಗಾಗ್ತೀವಿರಿ, ಹೀಗೆ ಕೂಲಿ ನಾಲಿ ಮಾಡ್ಕೊಳ್ಳೋ ಹಣದಲ್ಲಿ ಎಷ್ಟು ಕಾಲ ಅಂತ ಜೀವಿಸೋಣ, ನೀವು ಏನೋ ಒಂದು ಮಾಡ್ರಿ, ನನಗ್ ಮಾತ್ರ ಹಣ ಬೇಕು, ಈಗಿಂದಿಗ್ಲೇ ಹಣ ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕೆ, ಯಾವ್ದಾದ್ರೂ ಬಾವಿ ಒಳಗೆ ಧುಮುಕಿ ಸಾಯಿ ಅಂತೀಯಾ ಏನು, ಸತ್ತಾದ್ರೂ ಸರಿ ಹಣ ತಗೊಂಡ್ ಬನ್ನಿ, ನೀವೇನಾದ್ರೂ ಹಣ ತಂದಿಲ್ಲ ಅಂದ್ರೆ ಮನೆ ಹತ್ರಕ್ಕೂ ಬರಬೇಡಿ ಅಂತ ಆತನ್ನ ಹೊರಗಡೆ ಕಳಿಸ್ತಾಳೆ. ಆತನಿಗೆ ಏನ್ ಮಾಡ್ಬೇಕು ಅರ್ಥ ಆಗದೆ ಅಡವಿಗೆ ನಡೀತಾನೆ. ಚೆನ್ನಾಗಿ ಯೋಚನೆ ಮಾಡಿ ಈ ಹೆಂಡತಿ ಕೈಯಲ್ಲಿ ಬೈಸ್ಕೊಳ್ಳೋದು ಅಂದ್ರೆ ಅವಳು ಹೇಳಿದ ಹಾಗೆ ಬಾವಿಗೆ ತುಮ್ಕಿ ಸಾಯೋದು ಪರವಾಗಿಲ್ಲ. ಇಷ್ಟರಲ್ಲಿ ಅವನಿಗೊಂದು ಬಾವಿ ಕಾಣಿಸುತ್ತೆ. ಆತನು ಅನ್ಕೊಂಡ ಹಾಗೆ ಬಾವಿಗೆ ತುಮುಕ್ತಾನೆ. ಬಾವಿಲೂ ನೀರಿರಲ್ಲ, ಒಂದು ದೊಡ್ಡ ಕೋಟೆ ಕಾಣಿಸುತ್ತೆ. ಕೋಟೆ ಎಲ್ಲ ಚಿನ್ನದಿಂದ ತುಂಬಿರುತ್ತೆ, ಯಾವ ಕಡೆ ನೋಡಿದ್ರೂ ಚಿನ್ನಾನೆ. ಅಯ್ಯೋ ಇದೆಲ್ಲ ಕನಸ ನಿಜನ, ನನಗೇನು ಅರ್ಥ ಆಗ್ತಿಲ್ಲ. ಇಷ್ಟರಲ್ಲಿ ಒಂದು ಸ್ವರ ಕೇಳಿಸುತ್ತೆ, ಇದೆಲ್ಲ ನಿಜವಾಗ್ಲೂ ನಿಜಾನೇ ಮಾನವ, ನಾನು ಮಾಯಾಬಾವಿ. ಅದಕ್ಕೂ ಮೊದಲು ಇಲ್ಲಿ ಸ್ವಲ್ಪ ರಾಜರು ನಿವಾಸ ಮಾಡ್ತಿದ್ರು, ಅವರು ಮರಣಿಸಿದ ನಂತರ ಇದರ ತಂಟೆಗೆ ಯಾರೂ ಬರಲಿಲ್ಲ. ಇಷ್ಟು ವರ್ಷಗಳಿಗೆ ನೀನ್ ಬಂದೆ, ನಿಂಗೇನಾದ್ರೂ ಅವಸರ ಇದ್ರೆ ಅದನ್ನ ತಗೋ. ಸಾಯ್ಬೇಕು ಅಂತ ಬಂದ ನನಗೆ ಬದುಕಿನ ಮೇಲೆ ಆಸೆ ಕಲಗಿಸಿದೆ, ಈ ದಿನಕ್ಕೆ ನನ್ನ ಕಷ್ಟಗಳೆಲ್ಲ ತೀರಿ ಹೋದ ಹಾಗೆ ಅಂತ ಅಳುತ್ತಾ ಅಲ್ಲಿರೋ ಚಿನ್ನದ ನಾಣ್ಯಗಳು ಮೂಟೆ ಕಟ್ಕೊಂಡು ಮೇಲಕ್ಕೆ ಬರ್ತಾನೆ. ಇನ್ನ ಮಾಯಾಬಾವಿಗೆ ಮತ್ತೆ ಕೃತಜ್ಞತೆಗಳು ಹೇಳಿಕೊಂಡು ಅದನ್ನ ತಗೊಂಡು ಮನೆಗೆ ಹೊರಟೋಗ್ತಾನೆ. ಅದನ್ನ ಹೆಂಡತಿಗೆ ತೋರಿಸ್ತಾ, ಇದೋ ಹಣ, ಹಣ, ಹಣ ಅಂತೀಯಲ್ವಾ, ಎಲ್ಲ ನೀನೇ ತಗೋ, ಇಷ್ಟು ಹಣ ಎಲ್ಲಿತ್ತು ರೀ, ಆತನು ನಡೆದ ವಿಷಯ ಎಲ್ಲ ಹೇಳ್ತಾನೆ. ನೀವು ಹುಚ್ಚನಾಗಿರೋದ್ರಿಂದನೇ ಈ ಕೆಲಸ ಮಾಡಿದ್ರಿ, ಆರಾಮಾಗಿ ನಾವು ಅಲ್ಲೇ ಇರ್ತಿದ್ವಲ್ಲ, ಅಲ್ಲೇ ಇದ್ರೆ ಮನುಷ್ಯರು ನಾವು ದೂರ ಆಗ್ತೀವಿ, ನಮ್ಗೇನಾದ್ರೂ ಅವಸರ ಇದ್ರೆ ಅಲ್ಲಿ ಸಹಾಯ ಮಾಡೋಕೆ ಯಾರೂ ಇರಲ್ಲ. ಸರಿ ಬಿಡಿ, ಈ ಹಣ ಸರಿ ಹೋಗಲ್ಲ, ಇನ್ನೂ ಹೋಗಿ ತಗೊಂಡ್ ಬನ್ನಿ, ನನ್ನಿಂದ ಆಗಲ್ಲ, ಬೇಕು ಅಂದ್ರೆ ನೀನೇ ಹೋಗಿ ತಗೊಂಡ್ ಬಾ. ಅದಕ್ಕೆ ಆಕೆ ಸರಿ ಅಂತಾಳೆ. ಇನ್ನ ಆ ದಿನ ಅಲ್ಲಿಗೆ ಹೋಗಿ ಹಣ ತರ್ತಾ ಇದ್ದಾಳೆ. ಮಾಯಾಬಾವಿಗೆ ತುಂಬಾ ಕೋಪ ಬರುತ್ತೆ, ಇಷ್ಟು ಹಣ ನೀನೇನ್ ಮಾಡ್ಕೊಳ್ತೀಯಾ, ನೆತ್ತಿ ಮೇಲಿಟ್ಟು ಬೆಂಕಿ ಇಟ್ಕೊಳ್ತೀನಿ, ನಿನಗೆ ಯಾಕೆ ಅಂತ ಕೋಪವಾಗಿ ಮಾತಾಡಿದ್ರು. ಆಗ ಮಾಯಾಬಾವಿ ನನ್ನ ಹತ್ರಕ್ಕೆ ಬಂದು, ನನ್ನ ಜೊತೆನೆ ಇಷ್ಟು ಜೋರಾಗಿ ಮಾತಾಡ್ತೀಯ, ನಿನಗೆಷ್ಟು ಗರ್ವ, ಈಗ ನಾನು ಧನವಂತಳು, ನಿನ್ನ ಹತ್ರ ಅಷ್ಟು ಹಣ ಇಲ್ವಲ್ಲ, ನಾನು ಕೊಬ್ಬಿಂದಲೇ ಮಾತಾಡ್ತೀನಿ, ಈಗ ನಿನ್ನ ಒಳಗಡೆ ಇರೋದು ಖಾಲಿ ಗೋಡೆಗಳು, ಇನ್ನೇನೂ ಇಲ್ಲ ಅಂತ ಅಂದ್ಲು ಆಕೆ. ಆ ಮಾತುಗಳಿಗೆ ಬಾವಿ ತುಂಬ ಕೋಪವಾಗಿ, ನಿನಗೆ ಹಣ ಬೇಕಾ, ಹಣದ ಹುಚ್ಚು ತುಂಬ ಇದೆ ನಿನಗೆ, ಅನುಭವಿಸು ಅಂತ ಹೇಳಿ ಅವಳ ಮಾಯಾಶಕ್ತಿಯಿಂದ ಆಕೆಯ ಮೇಲೆ ವಜ್ರಗಳ ಮಳೆ ಸುರಿಸ್ತಾಳೆ. ಅದನ್ನು ನೋಡಿ ಆಶ್ಚರ್ಯ ಪಡ್ತಾಳೆ. ಆದರೆ ಸ್ವಲ್ಪ ಸ್ವಲ್ಪವಾಗಿ ಅವಳ ಮೇಲೆ ಪೂರ್ತಿ ವಜ್ರಗಳು ಬಿದ್ದು ಪೂರ್ತಿಯಾಗಿ ಮುಳುಗ್ಬಿಟ್ಟು ಪೂರ್ತಿಯಾಗಿ ಸತ್ತು ಹೋಗ್ತಾಳೆ. ಒಂದು ಊರಲ್ಲಿ ಶಾಂತಯ್ಯ ಎಂಬ ಒಂದು ವ್ಯಕ್ತಿ ಇರ್ತಿದ್ದ. ಆತನ ಹತ್ರ ಒಂದು ಹಸು ಇರ್ತಿತ್ತು. ಆ ಹಸು ಕೂಡ ಹಾಲನ್ನ ಮಾರ್ಕೊಂಡು ಶಾಂತಯ್ಯ ಜೀವನ ಸಾಗಿಸ್ತಿದ್ದ. ಈಗ ಆ ಹಸು ಗರ್ಭಿಣಿ. ಪ್ರತಿದಿನ ಅದರ ಮೇವಿಗೋಸ್ಕರ ಅಡವಿಗೆ ಹೋಗಿ ಮೇವು ತಿಂದು ಸಾಯಂಕಾಲಕ್ಕೆಲ್ಲ ಮನೆಗೆ ವಾಪಸ್ ಬರ್ತಿತ್ತು. ಮರುದಿನ ಬೆಳಿಗ್ಗೆ ಶಾಂತಯ್ಯ ಹಾಲು ತಗೊಂಡು ಅದನ್ನ ಮಾರ್ಕೊಳ್ತಿದ್ದ. ಯಾವತ್ತಿನಂತೆ ಹಸು ಮೇಯಕ್ಕೋಸ್ಕರ ಅಂತ ಅಡವಿಗೆ ಹೋಗುತ್ತೆ. ಅಲ್ಲಿ ಒಂದು ಶಿವಲಿಂಗವನ್ನು ನೋಡಿ ಹಸು ಶಿವಲಿಂಗದ ಹತ್ರಕ್ಕೆ ಹೋಗಿ ಅದರ ಹಾಲಿಂದ ಅಭಿಷೇಕ ಮಾಡುತ್ತಾ, ಶಿವಯ್ಯ ತಂದೆ, ನನಗೆ ಎಂಥ ಕಷ್ಟನೂ ಆಗದೆ ಮಗುನ ಹೆರೋ ಹಾಗೆ ಮಾಡಿ ಮುದ್ದಾದ ಮಗುನ ಪ್ರಸಾದಿಸು ತಂದೆ, ನಾನು ದಿನ ನಿನಗೆ ನನ್ನ ಹಾಲಿಂದ ಅಭಿಷೇಕ ಮಾಡ್ತಾ ಇರ್ತೀನಿ ಅಂತ ಮನಸ್ಸಲ್ಲಿ ಅನ್ಕೊಂಡು ಮನೆಗೆ ಹೋಗ್ತಾಳೆ. ಮರುದಿನ ಶಾಂತಯ್ಯ ಹಾಲಿಗೋಸ್ಕರ ಬರ್ತಾನೆ. ದಿನ ಹಾಲಿಗಿಂತ ಕಡಿಮೆ ಕೊಡೋದ್ರಿಂದ, ಇದೇನು ನನ್ನ ಹಸು ದಿನ ಕೊಡೋ ಹಾಲಿಗಿಂತ ತುಂಬ ಕಡಿಮೆ ಕೊಡ್ತಿದೆ, ಮೊದಲೇ ಯಾರಾದರೂ ಹಾಲು ತಗೊಂಡು ಕಳಿಸ್ತಿದ್ದಾರಾ, ಅದ್ಯಾರೋ ಕಂಡು ಹಿಡಿದು ಅವ್ರಿಗೆ ಮಾಡ್ತೀನಿ ಅಂತ ಮನಸ್ಸಲ್ಲಿ ಅನ್ಕೊಳ್ತಾನೆ. ಮರುದಿನ ಶಾಂತಯ್ಯ ಆ ಹಸುಗೆ ಗೊತ್ತಾಗದೆ ಅದರ ಹಿಂದೆನೆ ಹೋಗ್ತಾ ಇರ್ತಾನೆ. ಆ ಹಸು ಯಾವತ್ತಿನಂತೆ ಮೇವು ತಿಂದು ಹತ್ರದಲ್ಲಿರೋ ಶಿವಲಿಂಗದ ಹತ್ರಕ್ಕೆ ಹೋಗಿ ಹಾಲಿನ ಅಭಿಷೇಕ ಮಾಡೋದು ನೋಡಿ ಆಶ್ಚರ್ಯ ಪಡ್ತಾನೆ.
ದಿನ ಹಾಲು ಕಡಿಮೆ ಬರೋದಕ್ಕೆ ಕಾರಣ ಇದೇನಾ? ಹಾಲೆಲ್ಲ ಹಾಳು ಮಾಡ್ತಿದೆ ಈ ಹಸು ಅಂತ ಹಸು ಹತ್ರಕ್ಕೆ ಹೋಗಿ ಹತ್ರನೇರೋ ಕೋಲ್ ತಗೊಂಡು ಹೊಡಿತಾನೆ. ನನ್ನನ್ನೇ ಮೋಸ ಮಾಡ್ತೀಯ ಅಂತ ಹೊಡಿಯೋಕ್ಕೆ ಹೋದಾಗ ಆಗಲೇ ಒಂದು ದೇವತೆ ಪ್ರತ್ಯಕ್ಷವಾಗುತ್ತೆ. ಶಾಂತಯ್ಯ, ಏನ್ ನೀನ್ ಮಾಡ್ತಿರೋದು? ಆ ಗರ್ಭಿಣಿ ಹಸು ದಿನ ಶಿವನಿಗೆ ಹಾಲಾಭಿಷೇಕ ಮಾಡ್ತಿದೆ. ಯಾಕೋ ಗೊತ್ತಾ, ಅದರ ಪ್ರಸವ ಯಾವ ಆತಂಕ ಇಲ್ಲದೆ ನಡಿಬೇಕು ಅಂತ. ಅದನ್ನ ಅರ್ಥ ಮಾಡ್ಕೊಳ್ದೆ ನೀನು ಹಸುನ ದಂಡಿಸ್ತೀಯ. ನಿನ್ ಮನೆ ಸಾಕೋಕೆ ಧನ ಸಹಾಯ ನಾನ್ ಮಾಡ್ತೀನಿ. ಈ ಮೂಕ ಜೀವಿನ ನೋಯಿಸದೆ ಪ್ರೀತಿಯಿಂದ ನೋಡ್ಕೋ ಅಂತ ಒಂದು ಚಿನ್ನದ ನಾಣ್ಯಗಳ ಮೂಟೆಯನ್ನ ಶಾಂತಯ್ಯನಿಗೆ ಕೊಡ್ತಾಳೆ. ಆಕೆ ಮಾಡಿದ ಉತ್ತಮ ಕೆಲಸಕ್ಕೆ ಆ ಹಸುನ ಆಶೀರ್ವದಿಸಿ ಮಾಯ ಆಗೋಗ್ತಾಳೆ. ಶಾಂತಯ್ಯ ಅವನ ಹಸು ವಿಷಯದಲ್ಲಿ ಮಾಡಿದ ತಪ್ಪಿಗೆ ಅದನ್ನ ತಪ್ಪಾಯಿತು ಕ್ಷಮಿಸು ಅಂತ ಬೇಡ್ಕೊಂಡು ಗರ್ಭಿಣಿ ಹಸುನ ಕರ್ಕೊಂಡು ಹೋಗಿ ಪ್ರೀತಿಯಿಂದ ನೋಡ್ಕೊಳ್ತಿರ್ತಾನೆ. ಸ್ವಲ್ಪ ದಿನಕ್ಕೆ ಹಸು ಪ್ರಸವವಾಗಿ ಒಂದು ಮಗುನ ಹೆರುತ್ತೆ. ಆ ದೇವತೆ ಕೊಟ್ಟ ಹಣದಿಂದ ಶಾಂತಯ್ಯ ಅವನ ಹಾಲಿನ ವ್ಯಾಪಾರನ ಅಭಿವೃದ್ಧಿ ಮಾಡಿಕೊಂಡು ಇನ್ನು ಸ್ವಲ್ಪ ಹಣದಲ್ಲಿ ದಾನ ಧರ್ಮಗಳು ಮಾಡ್ತಾನೆ. ಗೌರಿಪುರಂ ಎಂಬ ಗ್ರಾಮದಲ್ಲಿ ಚಿನ್ನ ಎಂಬ ಒಂದು ಕಳ್ಳ ಇರ್ತಿದ್ದ. ದೇಶದಲ್ಲಿ ಮಹಾಮಾರಿಯಿಂದ ಲಾಕ್ಡೌನ್ ಬರೋದ್ರಿಂದ ಆತನ ಬಿಸ್ನೆಸ್ ತುಂಬಾ ಡಲ್ ಆಗುತ್ತೆ. ಏನ್ ಮಾಡ್ಬೇಕೋ ಅರ್ಥ ಆಗ್ತಿರೋ ಇರೋ ಪರಿಸ್ಥಿತಿ ಇರೋವಾಗ ಇಷ್ಟರಲ್ಲಿ ಒಂದು ಪಿಜ್ಜಾ ಬಾಯ್ ಚಿನ್ನ ಹತ್ರಕ್ಕೆ ಬರ್ತಾನೆ. ಏನ್ ಚಿನ್ನ, ಚೆನ್ನಾಗಿದ್ಯಾ ಅಂತ ಕೇಳ್ತಾನೆ. ನೀವ್ಯಾರು? ನಾನು ನಿಮ್ಮನ್ನು ಯಾವಾಗ್ಲೂ ನೋಡ್ಲಿಲ್ಲ. ನನ್ನ ಹೆಸರು ವರ್ಮ, ನಾನು ನಿಮ್ಗೆ ಗೊತ್ತಿಲ್ದಿರ ಇರಬಹುದು, ಆದ್ರೆ ನೀನ್ ನನಗೆ ಚೆನ್ನಾಗ್ ಗೊತ್ತು. ನಾನು ನಿಮ್ಗೆ ಹೇಗ್ ಗೊತ್ತು? ನನ್ನ ಹತ್ರ ನಿನ್ ಫೋಟೋಗಳು ವಿಡಿಯೋಗಳು ಇದೆ ಅಂತ ಹೇಳಿ ಅವನ್ ಫೋಟೋ ತೆಗೆದು ಚಿನ್ನ ಕಳ್ತನ ಮಾಡಿರೋ ವಿಡಿಯೋಗಳು ನೋಡಿಸ್ತಾನೆ. ಅದನ್ನ ನೋಡಿ ಚಿನ್ನ ಇದ್ದಕ್ಕಿದ್ದಂತೆ ಶಾಕ್ ಆಗ್ತಾನೆ. ಏನ್ ಚಿನ್ನ ಶಾಕ್ ಆದ್ಯಾ? ಈಗ ನಾನು ಹೇಳಿದ ಹಾಗೆ ನೀನ್ ಕೇಳದಿದ್ದಿದ್ರೆ ಈ ಫೋಟೋಗಳು ವಿಡಿಯೋಗಳು ಪೊಲೀಸರಿಗೆ ಕೊಟ್ಟು ನಿನ್ನ ಅರೆಸ್ಟ್ ಮಾಡಿಸ್ತೀನಿ ಅಂತ ಭಯ ಪಡಿಸ್ತಾನೆ. ಬೇಡ ಬೇಡ, ಅಷ್ಟು ಕೆಲಸ ಮಾತ್ರ ಮಾಡಬೇಡ, ನೀನ್ ಹೇಳಿದ ಹಾಗೆ ಮಾಡ್ತೀನಿ. ಇದೋ ದಿನ ನಿನ್ನ ಹತ್ರ ಒಂದು ಬಾಕ್ಸ್ ಬರುತ್ತೆ, ಅದನ್ನ ನಾನು ಹೇಳಿದವ್ರಿಗೆ ಡೆಲಿವರಿ ಮಾಡಬೇಕು. ಇದೋ ಈ ಡೆಲಿವರಿ ಬಾಯ್ ಡ್ರೆಸ್ ಬೈಕ್ ಸಹ ಕೊಡ್ತಿದ್ದೀನಿ, ಇದನ್ನ ಉಪಯೋಗಿಸಿದ್ರೆ ನಿನ್ನ ಯಾರು ನಿಲ್ಸಲ್ಲ. ಸರಿ, ನೀವು ಹೇಳಿದ ಹಾಗೆ ಮಾಡ್ತೀನಿ ಅಂತ ಚಿನ್ನ ಅದನ್ನ ತಗೊಳ್ತಾನೆ. ಮರುದಿನ ಒಂದು ಬಾಕ್ಸ್ ಆತನ ಮನೆ ಮುಂದೆ ಇರುತ್ತೆ. ಚಿನ್ನ ಡೆಲಿವರಿ ಬಾಯ್ ಡ್ರೆಸ್ ಹಾಕೊಂಡು ಬಾಕ್ಸ್ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಡೈಮಂಡ್ಸ್ ಇರುತ್ತೆ. ಅದೆಲ್ಲವನ್ನು ಪಿಜ್ಜಾ ಬಾಕ್ಸ್ಲಿ ಸೆಟ್ ಮಾಡಿಕೊಂಡು ಡೆಲಿವರಿ ಮಾಡ್ತಾ ಇರ್ತಾನೆ. ಹಾಗೆ 10 ದಿನಗಳು ಕಳೆಯುತ್ತೆ. ಒಂದಿನ ಪಾರ್ಸೆಲ್ ಡೆಲಿವರಿ ಮಾಡಿ ಬರ್ತಾ ಇದ್ದಾಗ ದಾರಿಲೊಂದು ಮನೆ ಹತ್ರ ಬೈಕ್ ಪಂಚರ್ ಆಗುತ್ತೆ. ಆಗ್ಲೇ ಆ ಮನೆಯಿಂದ ಚಿಂಟು ಅನ್ನೋ 10 ವರ್ಷದ ಹುಡುಗ ಪಿಜ್ಜಾ ಆತನ ಹತ್ರಕ್ಕೆ ಬರ್ತಾನೆ. ಅಷ್ಟರಲ್ಲಿ ಪೊಲೀಸ್ ಆದ ಚಿಂಟು ಅವರ ತಂದೆನೂ ಅಲ್ಲಿಗೆ ಬರ್ತಾನೆ. ನಮ್ಮವನಿಗೇನಾದ್ರೂ ಒಂದು ಪಿಜ್ಜಾ ಕೊಡಿ. ಸಾರಿ ಸರ್, ಈ ಪಿಜ್ಜಾ ಮಾರೋದಲ್ಲ, ಸುಮ್ಮನೆ ನನಗೇನು ಬೇಡಪ್ಪ, ಹಣ ಕೊಡ್ತೀನಿ. ಸರ್, ಪಿಜ್ಜಾ ನೀವು ಆನ್ಲೈನ್ಲಿ ಬುಕ್ ಮಾಡಿಕೊಂಡ್ರೆ ನಾವು ಮನೆಗೆ ಬಂದು ಡೆಲಿವರಿ ಮಾಡಿಕೊಡ್ತೀವಿ. ಅಷ್ಟರಲ್ಲಿ ಚಿಂಟು ಪಿಜ್ಜಾ ಬಾಕ್ಸ್ ಹತ್ರಕ್ಕೆ ಹೋಗಿ ವಾಸನೆ ನೋಡಿ, ನಿಮ್ಮ ಹತ್ರ ಐಸ್ ಕ್ರೀಮ್ ಪಿಜ್ಜಾ ಎಷ್ಟು ರೇಟ್ ಇರುತ್ತೆ? ಆಗ ಚಿನ್ನ ಸ್ವಲ್ಪ ಗಾಬರಿಯಾಗಿ 350 ರೂಪಾಯಿ ಅಂತ ಹೇಳ್ತಾನೆ. ತಕ್ಷಣ ಚಿಂಟು, ಅಪ್ಪ ಈತ ಸುಳ್ಳು ಹೇಳ್ತಿದ್ದಾನೆ, ಈತನ ಒಂದು ಬಾರಿ ಚೆಕ್ ಮಾಡಿ ಅಂತ ಹೇಳಿದಾಗ ಚಿನ್ನಾಗೆ ಆಶ್ಚರ್ಯ ಆಗುತ್ತೆ. ಪಿಜ್ಜಾ ಬದಲಾಗಿ ಡೈಮಂಡ್ಸ್ ಇರೋದು ನೋಡಿ ಪೊಲೀಸ್ ಚಿನ್ನನ ಅರೆಸ್ಟ್ ಮಾಡಿ ಜೈಲಲ್ಲಿಟ್ಟು ಚೆನ್ನಾಗಿ ಹೊಡಿತಾನೆ. ಆಗ ಚಿನ್ನ ವರ್ಮ ವಿಷಯ ಸಹ ಹೇಳ್ತಾನೆ. ತಕ್ಷಣ ಪೊಲೀಸರು ವರ್ಮ ಗುಂಪನ್ನ ಅರೆಸ್ಟ್ ಮಾಡ್ತಾರೆ. ಆಗ ಪೊಲೀಸ್ ಆತನ ಮಗ ಚಿಂಟುವೊಂದಿಗೆ ಹೀಗೆ ಹೇಳ್ತಾನೆ, ಅರೆ ಚಿಂಟು, ಅವನು ಸುಳ್ಳು ಹೇಳ್ತಿದ್ದಾನೆ ಅಂತ ನಿನಗೆ ಹೇಗೆ ಗೊತ್ತಾಯ್ತೋ? ನಾನು ಆತನ ಬಾಕ್ಸ್ ಹತ್ರಕ್ಕೆ ಹೋಗಿ ವಾಸನೆ ನೋಡಿದೆ, ಆದ್ರೆ ಅದರಿಂದ ಪಿಜ್ಜಾ ವಾಸನೆ ಬರಲಿಲ್ಲ. ಅದನ್ನು ನಾನು ಆತನ ಐಸ್ ಪಿಜ್ಜಾ ಎಷ್ಟು ಅಂತ ಕೇಳಿದೆ. ಆತನು ಗಾಬರಿಯಾಗಿ 350 ರೂಪಾಯಿ ಅಂತ ಹೇಳ್ದ. ಆದ್ರೆ ಅಂತ ಪಿಜ್ಜಾನೇ ಇಲ್ಲ ಅಪ್ಪ, ಹಾಗೆ ಆತನು ಪಿಜ್ಜಾ ಮಾರ್ತಿಲ್ಲ ಅಂತ ಕಣ್ಣು ಹಿಡಿದ್ಬಿಟ್ಟೆ. ಅವರ ಮಗ ಬುದ್ಧಿವಂತಿಕೆ ನೋಡಿ ಪೊಲೀಸ್ ತುಂಬಾ ಸಂತೋಷ ಪಟ್ಕೊಂಡ. ದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ನ ಹಿಡ್ಕೊಳ್ಳೋಕೆ ಸಹಾಯ ಮಾಡಿದ್ದಕ್ಕೆ ಕಲೆಕ್ಟರ್ ಕೈಯಿಂದ ಚಿಂಟುಗೆ ಬಹುಮಾನ ಅಂದಿಸ್ತಾರೆ.